ಇವತ್ತಿನ ವಿಡಿಯೋದಲ್ಲಿ ನಾವು ಕತೆಗಾರ ಮಂಜಣ್ಣ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೆ ಅದರ ಕ್ವಶನ್ ಆನ್ಸರ್ಸ್ ಏನ್ ಬರುತ್ತೆ ಅಂತ ನೋಡೋಣ. ಇದು ಎಕ್ಸಾಮಿನೇಷನ್ಗೆ ತುಂಬಾ ಮುಖ್ಯವಾದದ್ದು. ಇದು ICSE 9th ಮತ್ತೆ 10th ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಪಾಠ. ಸೊ ಇದರಲ್ಲಿ ಕವಿ ಪರಿಚಯ, ಕತೆಗಾರ ಮಂಜಣ್ಣ ಬರೆದವರು ಕುವೆಂಪು. ಸೊ ಕುವೆಂಪುರವರ ಒಂದು ಚಿಕ್ಕ ಪರಿಚಯ ಇದೆ, ಒಂದು ಮ್ಯಾಪ್ ರೀತಿ. ಇದು ನಿಮಗೆ ನೀವು ಆಲ್ರೆಡಿ ಪುಸ್ತಕದಲ್ಲಿ ಓದಿದ್ರೆ ಇದು ಒಂದು ರೀತಿ ರಿವಿಷನ್ ರೀತಿ ಇರುತ್ತೆ. ಅವರ ಜನ್ಮಸ್ಥಳ ಯಾವುದು, ಕುಪ್ಪಳ್ಳಿ ಅಂತ, ಅವರ ಸ್ಥಳ ಯಾವುದು, ಮತ್ತೆ ಅವರ ಕಾಲ ಯಾವಾಗ 1904 to 1994 ಇಂದ, ಅವರ ಕುಟುಂಬ ಅಂದ್ರೆ ತಂದೆ ತಾಯಿ ಅವರು, ಸರಿ, ಅವರ ವೃತ್ತಿ, ಅವರ ಕೃತಿಗಳು, ಇವು ತುಂಬಾ ಇಂಪಾರ್ಟೆಂಟ್. ಕೃತಿಗಳು ನಿಮ್ಮ ಈ ಕವಿ ಬಗ್ಗೆ, ಕವಿ ಪರಿಚಯ ಬಗ್ಗೆ, ಲೇಖಕರ ಪರಿಚಯದ ಬಗ್ಗೆ ಕೇಳುವಾಗ ಈ ಅವರು ಯಾವ ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ, ಅವರ ವರ್ಕ್ಸ್ ಯಾವ್ಯಾವುದು ಅನ್ನೋದು, ಕೃತಿಗಳು ಯಾವುದು ಅನ್ನೋದು ತುಂಬ ಇಂಪಾರ್ಟೆಂಟು. ಅದರ ಜೊತೆ ಪ್ರಶಸ್ತಿಗಳು ಕೂಡ ತುಂಬ ಇಂಪಾರ್ಟೆಂಟ್, ಯಾವ್ಯಾವ ಪ್ರಶಸ್ತಿ ಬಂದಿತ್ತು ಅಂತ. ಈಗ ಇದು ಈ ಪಾಠದ ನೆನಪಿನ ನಕ್ಷೆ, ಅಂದರೆ ಮೆಮೊರಿ ಮ್ಯಾಪ್ ರೀತಿ. ಸೊ ಇಲ್ಲಿ ಇದು ಇಲ್ಲಿ ಪಾಠದ ಹೆಸರು ಇಲ್ಲಿರುತ್ತೆ. ಇಲ್ಲಿ ನಂಬರ್ 1, 2, 3, 4 ಈ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಸೊ ಇದು ಪ್ಯಾರಾಗ್ರಾಫ್ ವೈಸ್, ಇಲ್ಲ ಎರಡು ಪ್ಯಾರಾಗ್ರಾಫು, ಅದನ್ನು ಕಂಬೈನ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಸೊ ಒಂದನೆಯದು ಮಂಜಣ್ಣನ ಬಗ್ಗೆ. ಮಂಜಣ್ಣ ಯಾವ ರೀತಿ, ಅಂದ್ರೆ ಎಷ್ಟು ವಯಸ್ಸಾಗಿತ್ತು, ಅವನು ನೋಡೋದಕ್ಕೆ ಯಾವ ರೀತಿ ಇದ್ದ, ಅವನ ಸ್ವಲ್ಪ ಅಂದ್ರೆ ಅವನು ತನ್ನ ಗಡ್ಡನ ಕುಡುಗೋಲಿಂದ ಕೊಯ್ಕೋತಾ ಇದ್ದ ಅದರ ಬಗ್ಗೆ, ಮತ್ತೆ ಮಂಜಣ್ಣನ ಕರ್ಮಾಚರಣೆ, ಅವನು ಯಾವ ಕೆಲಸ ಮಾಡ್ತಾ ಇದ್ದ, ಎದ್ದಿದ್ದ ಆದ್ಮೇಲೆ ಸ್ನಾನ ಮಾಡೋದು, ಮತ್ತೆ ಆ ನಾಮಗಳಿಡೋದು ಅದು ಇಲ್ಲ, ಮತ್ತೆ ಹುಡುಗರಿಗೆ ಮಂಜಣ್ಣ ಮೇಲಿದ್ದ ಭಾವ, ಮಂಜಣ್ಣ ಕಥಾ ಸರಿತ ಸಾಗರ ಅಂತ ಯಾಕೆ ಹೇಳಿದ್ದು ಅದ್ರ ಬಗ್ಗೆ, ಮತ್ತೆ ಈ ಹುಡುಗರು ಬೆಂಕಿ ಕಾಯಿಸ್ಕೊಳ್ಳುವಾಗ ಹಲಸಿನ ಬೀಜಗಳನ್ನ ತರ್ತಾರಲ್ಲ, ಆಗ ಏನಾಯ್ತು, ಮುಗ್ಧ ಕುಸುಮಗಳಂತೆ ನಟಿಸಿದ ಹುಡುಗರು, ಮಂಜಣ್ಣ ಒಲೆ ಮುಂದೆ ಸ್ಥಳ ಯಾವ ರೀತಿ ಪಡೆದದ್ದು, ಆ ಮುರಾ ಬೇಯಿಸೋ ಒಲೆ ಮುಂದೆ, ಮತ್ತೆ ಕಿಟ್ಟು ಯಾಕೆ ಅತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಇದಾದ್ಮೇಲೆ ಇದು ಮುಂದುವರೆದಿದೆ, ಮುಂದುವರೆದ ನಕ್ಷೆ. ಮಕ್ಕಳನ್ನು ಪೀಡಿಸುತ್ತಿದ್ದ ಮಂಜಣ್ಣ, ಅಂದ್ರೆ ಮಕ್ಕಳನ್ನ ಅಂದ್ರೆ ಏನೋ ಒಂದು ಕತೆ ಹೇಳ್ಬಿಟ್ಟು ಯಾವ ರೀತಿ ಮಾಡ್ತಾ ಇದ್ದ ಅಂತ. ಇದು ಒಂದು ರೀತಿ ನಿಮ್ಗೆ ಸಮ್ಮರಿ ರೀತಿನೂ ಆಗುತ್ತೆ ಇದು, ಈ ನೆನಪಿನ ನಕ್ಷೆ. ಮಂಜಣ್ಣ ಕತೆ ಹೇಳುವಾಗ ಕಷ್ಟಗಳ ಪರಂಪರೆ, ಅಂದ್ರೆ ಅವನ ಕತೆ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಏನೋ ಬರುತ್ತೆ, ಮತ್ತೆ ಈ ಮಕ್ಕಳಿದ್ದಾಗ ಮಂಜಣ್ಣ ಇರಲ್ಲ, ಮಂಜಣ್ಣ ಇದ್ದಾಗ ಮಕ್ಕಳಿರಲ್ಲ ಅನ್ನೋದ್ರ ಬಗ್ಗೆ, ಮತ್ತೆ ಹೊರಗಿನ ಲೋಕದ ಮರೆವು, ಕತೆಗಳನ್ನ ಕೇಳ್ತಾ ಕೇಳ್ತಾ ಹೊರಗಡೆ ಒಂದು ಪ್ರತ್ಯೇಕವಾದ ಲೋಕ ಇದೆ, ಅಲ್ಲಿ ಎಷ್ಟೋ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಮಕ್ಕಳು ಮರಿತಾ ಇದ್ರು ಅದೊಂದು. ಮತ್ತೆ ಮುಗ್ಧ ಮೋಕ್ಷ ದರ್ಶನ ಚಿತ್ರ, ಕುವೆಂಪು ಅವರು ಚಿಕ್ಕವರಾಗಿದ್ದಾಗ ಅವರಿಗೆ ಈ ಮಂಜಣ್ಣ ಕತೆ ಹೇಳುವಾಗ ಮೋಕ್ಷ ದರ್ಶನವಾಗೋ ರೀತಿ ಆ ಚಿತ್ರಣವನ್ನ ಯಾವ ರೀತಿ ಬರೆದಿದ್ದಾರೆ ಲೇಖಕರು ಅನ್ನೋದು ಇದು ಲಾಸ್ಟ್ ಪ್ಯಾರಾಗ್ರಾಫ್. ಈಗ ನಾವು ಈ ಪ್ರಶ್ನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು, ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಈ ಸಲ ನಿಮ್ಗೆ MCQ ಏನು ಇರಲ್ಲ, ನಾರ್ಮಲ್ ಕ್ವಶನ್ಸ್ ಇರುತ್ತೆ. ಈ ರೀತಿನೇ 2 ಮತ್ತೆ 3 ಮಾರ್ಕ್ಸ್ ಅಂಕಗಳ ಪ್ರಶ್ನೆಗಳು ಇರುತ್ತೆ. ಈ ರೀತಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಆ ಪರ್ಟಿಕ್ಯುಲರ್ ಪಾಠದಿಂದ, ಪಾಠದ ಹೆಸರು ಕೂಡ ಕೊಡ್ತಾರೆ, ಕತೆಗಾರ ಮಂಜಣ್ಣ, ಯಾರು ಬರೆದದ್ದು, ಕುವೆಂಪು ಅಂತ. ಸೊ ಇಲ್ಲಿ ಕೊಟ್ಟಿರೋ ಈ ಸಾಲುಗಳಿಂದಲೇ ಕ್ವಶನ್ ಕೇಳಬೇಕು ಅಂತಿಲ್ಲ, ಆ ಪಾಠದಿಂದ ಯಾವುದೇ ರೀತಿಯ ಕ್ವಶನ್ ಅನ್ನ ಕೇಳ್ಬೋದು. ಇಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ ನೋಡಿ, ಮೇಲಿನ ಇದು ಐ ಥಿಂಕ್ 2020 ಇರಬೇಕು ಇದು ಕ್ವಶನ್ ಪೇಪರು. ಮೇಲಿನ ಕಥೆಯ, ಅಂದ್ರೆ ಕತೆಗಾರ ಮಂಜಣ್ಣ ಕಥೆಯ ಲೇಖಕರ ಕಿರುಪರಿಚಯ ಮಾಡಿಕೊಡಿ. ಕಿರುಪರಿಚಯ ಅಂದ್ರೆ ಶಾರ್ಟ್ ಇಂಟ್ರೊಡಕ್ಷನ್, ಸ್ವಲ್ಪ ಅವರ ಬಗ್ಗೆ ಹೇಳಿ ಅಂತ. ಸೊ ಇದರ ಲೇಖಕರು ಕುವೆಂಪು, ಅವರ ಪೂರ್ತಿ ಹೆಸರೇನು, ಮತ್ತೆ ಅವರು ಹುಟ್ಟಿದ್ದು ಎಲ್ಲಿ, ನೋಡಿ ಅವರ ಕೃತಿಗಳು, ಇದು ತುಂಬಾ ಇಂಪಾರ್ಟೆಂಟ್. ಈ ರೀತಿ ಹೈಫನ್ ಹಾಕಿ ಬರಿಬೇಡಿ, ನೀವು ಪೂರ್ತಿ ಸೆಂಟೆನ್ಸ್ ಬರಿಬೇಕಾಗುತ್ತೆ, ಇದು 2 ಮಾರ್ಕ್ಸ್ಗೆ.
ಸೊ ಎರಡು ಮಾರ್ಕ್ಸ್ಗೆ ಅಟ್ಲೀಸ್ಟ್ ಒಂದು 4 ಪಾಯಿಂಟ್ ಆದರೂ ಬರೀಬೇಕಾಗುತ್ತೆ. ಇವರ ಕೃತಿಗಳು ಶ್ರೀರಾಮಾಯಣ ದರ್ಶನಂ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇದು ತುಂಬ ಇಂಪಾರ್ಟೆಂಟು, ಇದನ್ನು ಹೈಲೈಟ್ ಮಾಡ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಯಾವ ರೀತಿಯ ಪ್ರಶಸ್ತಿಗಳು ದೊರಕಿತ್ತು ಅನ್ನೋದು ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ಮಂಜಣ್ಣನೆಂದರೆ ಎಲ್ಲರಿಗೂ ಪ್ರಾಣ ಯಾಕೆ ಅಂದರೆ, ಮಂಜಣ್ಣ ಅಂದರೆ ಎಲ್ರಿಗೂ ಇಷ್ಟ ಯಾಕೆ, ಹಾಗೂ ಅವನನ್ನು ನೋಡಿದ್ರೆ ಹುಡುಗರಿಗೆ ಯಾವ ಭಾವನೆಗಳು ಉಂಟಾಗುತ್ತಿತ್ತು, ಇದ್ರ ಕ್ವಶನ್ಗೆ ನಾವು ಆನ್ಸರ್ ನೋಡೋಣ ನೆಕ್ಸ್ಟು. ನಾನು ಕ್ವಶನ್ ಓದ್ಕೊಂಡು ಹೋಗ್ತೀನಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ದು ಕೊಟ್ಟಿದ್ದು ಅಂತ, ಆಮೇಲೆ ಆನ್ಸರ್ಸ್ ನೋಡೋಣ. ಇದಕ್ಕೆ ಸ್ವಲ್ಪ ದಿವಸ ಆದ ಮೇಲೆ ಇಷ್ಟು ದೊಡ್ಡದಾಯಿತು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಸಂದರ್ಭವೇನು ನೋಡಿ. ಇಲ್ಲಿ ಸಂದರ್ಭದ ಕ್ವಶನ್ನು ಬಂದಿದೆ, ಇದಕ್ಕೆ 3 ಮಾರ್ಕ್ಸ್ ಇದೆ. ಅದಕ್ಕೆ ಸಂದರ್ಭ ಕ್ವಶನ್ಸೂ ನಾನು ಹೇಳ್ತೀನಿ ಈ ಮುಂದೆ ಬರೋ ಭಾಗದಲ್ಲಿ, ಅದನ್ನು ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕತೆ ಕೇಳಲು ಕುಳಿತ ಮಕ್ಕಳಿಗೆ ನಿರಾಸೆ ಉಂಟಾಗಲು ಕಾರಣವೇನು, ನಿರಾಸೆ ಯಾಕೆ ಉಂಟಾಯಿತು ಅಂತ ಅವ್ರ ಚಿಕ್ಕಮ್ಮ ಊಟಕ್ಕೆ ಕರೀತಾರಲ್ಲ ಆ ಆನ್ಸರ್ ಬರುತ್ತೆ ಇಲ್ಲಿಗೆ, ಅದನ್ನು ನಾವು ನೋಡೋಣ. ಮತ್ತು ಈ ಕ್ವಶನ್ ಬಂದು ನಿಮ್ಮ ಈ ವರ್ಷದ ಸ್ಪೆಸಿಮೆಂಟ್ ಪೇಪರಿಂದ, ಅಂದರೆ ಈ ಸಲ ಯಾರು 10th ಇದ್ದೀರಾ ಅವರಿಗೆ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಬೋರ್ಡ್ ICSE ಬೋರ್ಡಿಂದ ಒಂದು ಸ್ಪೆಸಿಮೆನ್ ಪೇಪರ್ ಹಾಕಿದ್ದಾರೆ. ನಾವು ಅದಕ್ಕೆ ಆನ್ಸರ್ಸ್ ನೋಡೋಣ. ಎಲ್ಲ ಇನ್ನು ಲಾಸ್ಟ್ ಒಂದು ಪೊಯಮ್ ಇದೆ, ಅದಾದಮೇಲೆ ಅದರ ಆನ್ಸರ್ಸ್ ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ನಾನು ಎವ್ರಿ ಲೆಸನ್ ತೊಗೊಂಡಾಗ, ಕ್ವಶನ್ ಆನ್ಸರ್ಸ್ ತೊಗೊಂಡಾಗ ಈ ಸ್ಪೆಸಿಮೆನ್ ಪೇಪರಿಂದ ಅದರ ಆ ಪಾಠದ ಕ್ವಶನ್ ಏನಾದಿದ್ರೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತೀನಿ, ನಿಮಗೊಂದು ಐಡಿಯಾ ಬರಲಿ ಅಂತ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಸೊ ಕತೆಗಾರ ಮಂಜಣ್ಣದ್ದು, ಮತ್ತೆ ಇಲ್ಲಿ ಕತೆಗಾರ ಮಂಜಣ್ಣ ಯಾರು ಬರೆದಿದ್ದು ಅಂತ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ 4 ಕ್ವಶನ್ಸ್ ಕೊಡ್ತಾರೆ. ಇದೇ ರೀತಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಸೊ 2 ಮಾರ್ಕ್ಸ್ದು 2 ಕ್ವಶನ್ನು, 3 ಮಾರ್ಕ್ಸ್ದು 2 ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಂಜಣ್ಣ ಯಾರು, ಅವನು ನೋಡಲು ಹೇಗಿದ್ದ ವಿವರಿಸಿ, ಇದು 2 ಮಾರ್ಕ್ಸ್ಗೆ. ಅಟ್ಲೀಸ್ಟ್ ಒಂದು 4 ಪಾಯಿಂಟ್ ಆದರೂ ಬರಿಬೇಕು, ಮತ್ತೆ ಆ ಕ್ವಶನ್ಗೆ ರಿಲೇಟ್ ಆಗಿರಬೇಕು. ಕ್ವಶನ್ ಅಲ್ಲಿ ಇಲ್ಲಿ 3 ಪಾರ್ಟ್ಸ್ ಇದೆ, ಆ ಎಲ್ಲದಕ್ಕೂ ಆನ್ಸರ್ ಇರಬೇಕು ನಿಮ್ಮ ಆನ್ಸರ್ ಅಲ್ಲಿ. ಹುಡುಗರಿಗೆ ಮಂಜಣ್ಣನನ್ನು ಕಂಡರೆ ಯಾವ ಭಾವವಿತ್ತು ತಿಳಿಸಿ, ಯಾವ ರೀತಿಯ ಭಾವವಿತ್ತು ಅದನ್ನ ತಿಳಿಸಿ. ಈ ಎಲ್ಲ ಕ್ವಶನ್ಗೂ ಆನ್ಸರ್ ನಾವು ನೋಡ್ತೀವಿ ಮುಂದೆ. ಮಂಜಣ್ಣ ಮಕ್ಕಳಿಗೆ ಕತೆ ಹೇಳುವಾಗ ಬಂದ ಅಡೆತಡೆಗಳೇನು, ಇದು 3 ಮಾರ್ಕ್ಸ್ಗಿದೆ. ಸ್ವಲ್ಪ ಜಾಗ ಬಿಡಿ, ಕತೆ ಹೇಳಿ ತೋರಿಸುವುದಕ್ಕೆ ಆಗುವುದಿಲ್ಲ, ಸಂದರ್ಭದೊಡನೆ ವಿವರಿಸಿ. ನೋಡಿ ಇಲ್ಲಿನೂ ಸಂದರ್ಭ ಒಂದು ಕ್ವಶನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ಪದಗಳ ಅರ್ಥ ನೋಡೋಣ ನಾವು. ತರುಣಿಕರ ಅಂದ್ರೆ ಮರಗಳ ಗುಂಪು, ಅಂದ್ರೆ ಯಂಗ್ ಗ್ರೂಪ್ ಆಫ್ ಯಂಗ್ ಟ್ರೀಸ್ ಅಂತ. ಮುಂಡನ ಅಂದ್ರೆ ಕ್ಷೌರ ಬಾಲ್ಡ್. ಕುಡುಗೋಲು ಮಚ್ಚುಗತ್ತಿ, ನಾನು ಈ ಪಾಠ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನ ಪಿಕ್ಚರ್ ಇಂದ ತೋರಿಸಿದ್ದೀನಿ ನಿಮ್ಗೆ. ಕುಡುಗೋಲು ಅಂದ್ರೆ ಯಾವ ರೀತಿ ಇರುತ್ತೆ ಅದನ್ನ ನೀವು ಒಂದು ಸಲ ನೋಡಿದ್ರೆ ನಿಮ್ಗೆ ಜ್ಞಾಪಕ ಇರುತ್ತೆ ಕುಡುಗೋಲು ಅನ್ನೋದು. ಯಜಮಾನ ಅಂದ್ರೆ ಒಡೆಯ, ಹೆಡ್ ಆಫ್ ದ ಫ್ಯಾಮಿಲಿ. ವಿಕಸಿತ ಅರಳಿದ, ಮುಗ್ಧ ಅಮಾಯಕ, ನೆಗೆದು ಬಿದ್ದ ಸತ್ತು ಹೋದ, ಕನಿಕರಣೀಯ ದಯೆ ಹುಟ್ಟಿಸುವಂತೆ, ಮೋಕ್ಷ ಮುಕ್ತಿ ನಿರ್ವಾಣ, ಮೇಘಾಂಧಕಾರ ಮೋಡಗಳಿಂದ ಆವರಿಸಿದ ಕತ್ತಲು, ಏಕಾಗ್ರ ಚಿತ್ತ ಒಂದೇ ಕಡೆ ಮನಸ್ಸಿಟ್ಟು ತಲ್ಲಿನ ಅಂದ್ರೆ ಕಾನ್ಸಂಟ್ರೇಟೆಡ್ ಅಂತ. ವಪನ ಕ್ಷೌರ, ಮುಂಡನ ಅಂದ್ರೂ ಕ್ಷೌರ, ವಪನ ಅಂದ್ರೂ ಕ್ಷೌರ. ನಿಮ್ಗೆ ಈ ಸಲ ಈ ಪದಗಳ ಅರ್ಥ ಬರುತ್ತಲ್ಲ, ನಾನರ್ಥ ಸಮಾನಾರ್ಥ, ಅದಗಳಿಗೆ ಆ ಪದಗಳಿಗೆ ಇವು ಯೂಸ್ ಆಗುತ್ತೆ. ಈ ರೀತಿ ಒಂದೇ ಪದಕ್ಕೆ 2 ರೀತಿಯ ಪದಕ್ಕೆ ಒಂದೇ ಅರ್ಥ ಇರೋದು. ಕೈದು ಆಯುಧ, ವೃದ್ಧ ವಯಸ್ಸಾದವ ಮುದುಕ, ಬಿತ್ತ ಬೀಜ, ಕುಸುಮ ಹೂವು, ರೋದನ ಅಳು, ಗ್ರಹಚಾರ ಅಣೆ ಬರಹ ಗ್ರಹಗಳ ಚಲನೆ, ವಿಸ್ಮೃತಿ ಮರೆವು, ನಿರಂತರ ಸತತ ಒಂದೇ ಸಮನೆ. ಸೊ ಲೆಸನ್ ಎಕ್ಸ್ಪ್ಲನೇಷನ್ಲಿ ಇವೆಲ್ಲ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ನಾನು. ಈಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ, ಇದರ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ನೀವು. 2 ಕ್ವಶನ್ಗಳನ್ನ ಒಂದಾಗಿ ಮಾಡಿಬಿಟ್ಟು ನಿಮಗೆ 2 ಮಾರ್ಕ್ಸ್ಗೆ ಇಲ್ಲ 3 ಮಾರ್ಕ್ಸ್ಗೆ ಕೇಳ್ಬೋದು. ಮಂಜಣ್ಣ ಹೇಗೆ ತನ್ನ ಗಡ್ಡವನ್ನು ಕೊಯ್ಯುತ್ತಿದ್ದ? ಗಡ್ಡ ಉದ್ದವಾದ ಕೂಡಲೇ ಮಂಜಣ್ಣ ಅದರ ತುದಿಯನ್ನೆಲ್ಲ ಒಟ್ಟುಗೂಡಿಸಿ ಮಸೆದು ಹರಿತ ಮಾಡಿದ ಕುಡಿಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ. ಇಲ್ಲ, ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬಹುದು, ಅದರ ಮೀನಿಂಗು ಸರಿಯಾಗಿರಲಿ. ಓಕೆ, ಇಲ್ಲಿರದೆ ಬರಿಬೇಕು ಅಂತೇನು ಇಲ್ಲ. ಲೇಖಕರಿಗಿದ್ದ ಮುಗ್ಧಾಲೋಚನೆ ಯಾವುದು? 7-8 ವರ್ಷದ ಲೇಖಕರು ದೊಡ್ಡವರಾಗಿ ಯಜಮಾನರಾದ್ರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸ ಮಾತ್ರ ಕೊಡ್ತೀನಿ ಅಂತ ಮುಗ್ಧಾಲೋಚನೆ ಮಾಡಿದ್ರು.
ಹುಡುಗರು ಹಲಸಿನ ಬಿತ್ತಗಳನ್ನು ಕಚ್ಚಿ ಕಚ್ಚಿ ಕೆಳಗಿಟ್ಟದ್ದು ಏಕೆ? ಹಲಸಿನ ಬಿತ್ತಗಳನ್ನು ಇಲ್ಲ ಬೀಜಗಳನ್ನು ಕಚ್ಚಿ ಗಾಯ ಮಾಡಿ ಒಳಗೆ ಹಾಕದಿದ್ದರೆ ಅವು ಸಿಡಿಯುತ್ತವೆ ಎಂಬ ಭಯದಿಂದ ಹುಡುಗರು ಹಲಸಿನ ಬೀಜಗಳನ್ನು ಕಚ್ಚಿ ಕಚ್ಚಿ ಕೆಳಗಿಟ್ಟರು. ಕುವೆಂಪುರವರ ಮುದ್ದು ಮೋಕ್ಷದ ದರ್ಶನ ಚಿತ್ರದಲ್ಲಿ ಬೆಂಕಿ ಕಾಯಿಸ್ತು ಯಾರು ಯಾರು ಕುಳಿತಿದ್ರು? ಲೇಖಕರು ಅಂದ್ರೆ ಕುವೆಂಪು, ಕಿಟ್ಟು, ಮಂಜಣ್ಣ, ವಾಸು ಮತ್ತು ಸೀತೆ. ಈಗ ದೊಡ್ಡ ದೊಡ್ಡ ಪ್ರಶ್ನೆಗಳು ನೋಡೋಣ, ಇದಕ್ಕೆ ಉತ್ತರಗಳು ಕೂಡ ನೋಡೋಣ. ನಿಮ್ಗೆ ಎಲ್ಲಿ ಡೌಟ್ಸ್ ಬರುತ್ತೋ ಅಲ್ಲಿ ಪಾಸ್ ಮಾಡಿ ನೀವು ನೋಡಿ, ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಮಂಜಣ್ಣ ಯಾರು, ಅವನ ರೂಪ ಹೇಗಿತ್ತು? ಇದು ಪ್ರೀವಿಯಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದ್ರಲ್ಲಿ ಬಂದಿತ್ತಲ್ಲ ಮಂಜಣ್ಣ ಯಾರು ಅಂತ. ಮಂಜಣ್ಣ ಲೇಖಕರಾದ ಕುವೆಂಪು ಅವರ ಮನೆಯ ಆಳು, ಸುಮಾರು 60 ವರ್ಷದ ವಯಸ್ಸಿನ ಹಳೆಯ ಮನುಷ್ಯ. ಅವನ ಮುಖದ ತುಂಬಾ ಬಿಳಿಯ ಗಡ್ಡ ಮೀಸೆ, ತಲೆ ತುಂಬಾ ಹಣ್ಣು ಹಣ್ಣು ಬಿಳಿ ಕೂದಲು. ಅವನ ಗಡ್ಡವೇನು ಮಲೆನಾಡಿನ ಅಂದ್ರೆ ಅವನ ರೂಪ ಅವನ್ ನೋಡೋದಕ್ಕೆ ಯಾವ ರೀತಿ ಇದ್ದ ಅಂತ. ಮಲೆನಾಡಿನ ಗಿರಿಗಳ ಮೇಲೆ ದಟ್ಟವಾಗಿ ಬೆಳೆಯುವ ಮರಗಳಂತೆ ಉದ್ದವಾಗಿ ನೀಳವಾಗಿರಲಿಲ್ಲ, ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು. ಒಟ್ಟಾಗಿ ಅವನ ಗಡ್ಡ ಇಲ್ಲಿ ತರಿದಂತೆ ಇತ್ತು. ಮತ್ತೆ ನೋಡಿ, ಇವು ಎರಡು ಕ್ವಶನ್ನು ಒಂದೇ ಆನ್ಸರ್ ಬರುತ್ತೆ. ಮಂಜಣ್ಣನ ಗಡ್ಡ ಇಲಿ ತರದಂತೆ ಇರಲು ಕಾರಣವೇನು? ಲೇಖಕರಿಗೆ ಯಾವುದನ್ನು ಯೋಚಿಸಿದರೆ ನಗು ಬರುತ್ತದೆ? ಇವೆರಡಕ್ಕೂ ಇದೆ ಆನ್ಸರ್ ಇಲ್ಲಿ. ಮಂಜಣ್ಣನ ಗಡ್ಡ ಇಲಿ ತರದಂತೆ ಇತ್ತು, ಅದಕ್ಕೆ ಕಾರಣ ಮಂಜಣ್ಣ ಕ್ಷೌರಿಕರೊಡನೆ ಮಾಡಿದ್ದ ಅಸಹಕಾರ. ಕ್ಷೌರವೆಂದರೆ ಉಳಿದವರಂತೆ ಮಂಜಣ್ಣನಿಗೆ ಒಂದು ವೈಭವವಾಗಿರಲಿಲ್ಲ, ಅವನಿಗೆ ಕುಡಿಗೋಲೆ ಮುಂಡನದ ಕೈದಾಗಿತ್ತು. ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತ ಮಾಡಿದ ಕುಡಿಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ. ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡುವಂತೆ ತನ್ನ ಗಡ್ಡವನ್ನು ಕತ್ತರಿಸಿಕೊಳ್ಳುತ್ತಿದ್ದ. ಈ ಸಂದರ್ಭವನ್ನು ಯೋಚಿಸಿದರೆ ಪ್ರಸ್ತುತದಲ್ಲಿ ಲೇಖಕರಿಗೆ ನಗು ಬರುತ್ತಿತ್ತು. ಮಂಜಣ್ಣನ ಕರ್ಮಾಚರಣೆಗಳು ಹೇಗಿದ್ದವು ವಿವರಿಸಿ. ಮಂಜಣ್ಣನ ಕರ್ಮಾಚರಣೆಗಳು ದೀರ್ಘವಾಗಿದ್ದವು. ಇದು ತುಂಬಾ ಇಂಪಾರ್ಟೆಂಟ್, ಈ ರೀತಿ ಅಡ್ಜೆಕ್ಟಿವ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವನು 1 ಗಂಟೆ ಕಾಲ ಸ್ನಾನ ಮಾಡ್ತಾ ಇದ್ದ, ನಂತರ ಬಾವಿಯ ಹಾಸುಗಲ್ಲಿನ ಮೇಲೆ ಬೆತ್ತದಿಂದ ಹಣೆದ ನಾಮದ ಪೆಟ್ಟಿಗೆ ತೆರೆದು ಕುಳಿತುಕೊಳ್ತಾ ಇದ್ದ. ಅದರ ಒಳಗೆ 6 ಕಾಸಿನ ಅಗಲದ ಒಡೆದ ಕನ್ನಡಿ, ನಾಮದ ಕಡ್ಡಿ, ಒಂದು ಬಿಳಿ ನಾಮ, ಕೆಂಪು ನಾಮ, ಒಣಗಿದ ತುಳಸಿ ದಳ ಇರ್ತಾ ಇತ್ತು. ಆಮೇಲೆ ಮಂಜಣ್ಣ ತನ್ನ ಹಣೆಯ ಮೇಲೆ 3, ಎದೆ ಮೇಲೆ 3, ನಾಭಿಯ ಮೇಲೆ 3, ಬೆನ್ನಿಗೆ ಹೀಗೆ ನಾಮಗಳನ್ನ ಹಾಕೊಳ್ತಾ ಇದ್ದ. ಮಂಜಣ್ಣನ ಬಗ್ಗೆ ಹುಡುಗರಿಗಿದ್ದ ಭಾವವೇನು? ಲೇಖಕರು ಏನೆಂದು ಯೋಚಿಸ್ತಾ ಇದ್ರು? ಮಂಜಣ್ಣನೆಂದ್ರೆ ಹುಡುಗರಿಗೆಲ್ಲ ಪ್ರಾಣ ಏಕೆ? ಯಾಕೆ ಅಂದ್ರೆ ಅವನು ಕತೆ ಹೇಳ್ತಾ ಇದ್ದ, ಮತ್ತೆ ಅವನು ನೋಡಿದ್ರೆ ಇವರಿಗೆ ಗುರುಭಾವ ಮೂಡ್ತಾ ಇತ್ತು. ಮತ್ತೆ ಅದನ್ನ ವಾಲ್ಮೀಕಿನ ನೋಡಿದಾಗ ಲವಕುಶರಿಗೆ ಯಾವ ರೀತಿ ಭಾವ ಉಂಟಾಗ್ತಾ ಇತ್ತು ಅನ್ನೋದನ್ನ ಇವರು ಇದನ್ನ ಹೇಳಿದ್ದಾರೆ. ಮತ್ತೆ ಲೇಖಕರು ಏನು ಯೋಚಿಸ್ತಾ ಇದ್ರು ಅಂದ್ರೆ ಅವನು ಲೇಖಕರು ದೊಡ್ಡವರಾದ್ಮೇಲೆ ಮಂಜನ್ ಬರೀ ಕತೆ ಹೇಳೋ ಕೆಲಸ ಮಾತ್ರ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದ, ಅದು ಬರಿಬೇಕಾಗುತ್ತೆ. ಮಂಜಣ್ಣ ಕಥಾಸರಿತ ಸಾಗರ ಹೇಗೆ? ಮಂಜಣ್ಣ ಕಥೆಗಳ ಕಲ್ಪವೃಕ್ಷವೆಂದು ಲೇಖಕರು ಭಾವಿಸಲು ಕಾರಣವೇನು? ಹೊತ್ತು ಬೇಗ ಮುಳುಗಲಿ ಎಂದು ಹಾರೈಕೆಯಿಂದ ಹುಡುಗರು ಎದುರು ನೋಡಲು ಕಾರಣವೇನು? ಯಾಕೆ ಅಂದ್ರೆ ಮಂಜಣ್ಣ ಏನು ಪಾಪ ತಾನು ಎಷ್ಟು ಕಲ್ತಿದ್ದು ಏನು ಅಂತ ಇವ್ರಿಗೆ ಗೊತ್ತಿಲ್ಲ, ಮತ್ತೆ ತನ್ನ ಸ್ವಂತ ಕಥೆಗಳು ಇಲ್ಲ ಬೇರೆಯವರು ಹೇಳಿರೋದೋ ಗೊತ್ತಿಲ್ಲ. ಆದ್ರೆ ಆ ಮುದಿಬಾಯಿಯಿಂದ ಈ ಕತೆಗಳ ಪ್ರವಾಹನೇ ಬರ್ತಾ ಇತ್ತು. ಇವರು ಯಾವಾಗ ಕೇಳಿದಾಗೂ ಅವರು ಹೇಳ್ತಾ ಇದ್ರು. ಅದರ ಉತ್ತರ ಇಲ್ಲಿ. ಹುಡುಗರೆಲ್ಲ ಕಾಡಿನಲ್ಲಿ ಅರಳಿ ನಲಿಯುವ ಮುಗ್ಧ ಕುಸುಮಗಳಂತೆ ನಟಿಸಿ ಕುಳಿತಲು ಕಾರಣವೇನು? ಲೇಖಕರ ಅಪ್ಪಯ್ಯ ಚಿಕ್ಕಪ್ಪಯ್ಯ ಬಂದಾಗ ಹುಡುಗರು ಏಕೆ ನಟಿಸಿದ್ರು, ಹೇಗೆ ನಟಿಸಿದ್ರು ಅಂದ್ರೆ ಇವರು ಹಲಸಿನ ಬೀಜಗಳನ್ನ ಬೆಂಕಿನಲ್ಲಿ ಹಾಕೋಣ ಅಂತ ಮುರ ಬೇಯಿಸೋ ಒಲೆ ಮುಂದೆ ಕೂತ್ಕೋತಾರೆ. ಆದ್ರೆ ಇವರ ತಂದೆ ಮತ್ತೆ ಅವರ ಅಂಕಲ್ ಚಿಕ್ಕಪ್ಪ ಬಂದಿದ ತಕ್ಷಣ ಅದನ್ನೆಲ್ಲ ಅಡಗಿಸ್ಬಿಟ್ಟು ಏನು ಗೊತ್ತಿಲ್ಲದಂಗೆ ಇನ್ನೋಸೆಂಟ್ ಫ್ಲವರ್ಸ್ ತರ ಆಕ್ಟ್ ಮಾಡ್ತಾರೆ. ಅದರ ಆನ್ಸರ್ ಇಲ್ಲಿ ಬರಬೇಕಾಗುತ್ತೆ. ನೀವು ಮಂಜಣ್ಣ ಒಲೆಯ ಮುಂದೆ ಬೆಂಕಿ ಕಾಯಿಸಲು ಹೇಗೆ ಸ್ಥಳ ಪಡೆದನು? ಚಳಿ ಕಾಯಿಸುತ್ತಾ ಕುಳಿತ ಹುಡುಗರ ನಡುವೆ ಮಂಜಣ್ಣ ಹೇಗೆ ಜಾಗ ಮಾಡಿಕೊಂಡ? ಲೇಖಕರಿಗೆ ಮತ್ತು ಕಿಟುವಿಗೆ ಅವಮಾನವಾದಂತಾಗಲು ಕಾರಣವೇನು? ಮತ್ತೆ ಇಲ್ಲಿ ಅಂದ್ರೆ ಸ್ಥಳ ಹೇಗೆ ಪಡೆದ ಅಂದ್ರೆ ಅವು ನೋಡಿದ್ದೆ ಅಲ್ಲಿ ಬಿಸಿಲು ಬೆಚ್ಚಿಗೆ ಕಾಯಿಸ್ಕೋಬೇಕು ಅಂತ ನೋಡಿದ್ದೆ, ಪ್ಲಾನ್ ಮಾಡಿ ಮಂಜಣ್ಣ ಒಂದು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ ಬಂದ. ಇನ್ನು ಆ ಸ್ಥಳದಲ್ಲಿ ಅಂದ್ರೆ ಸ್ಥಳಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಮತ್ತೆ ಒಂದು ದೊಡ್ಡ ಕುಂಬಳಕಾಯಿ ಒಂದು ದೊಡ್ಡ ಹೂವು ಬಿಡ್ತು, ಅದಿಷ್ಟು ದೊಡ್ಡದಾಯ್ತು ದೊಡ್ಡದಾಯ್ತು ಅಂತ ಕೈಗಳನ್ನ ಅಗಲಿಸ್ಕೊಂಡು ಮಕ್ಕಳ ಮಧ್ಯದಲ್ಲಿ
ಜಾಗ ಮಾಡ್ಕೊಂಡ, ಆ ಜಾಗ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ. ಆವಾಗ ಇವ್ರಿಗೆ ಕಿಟ್ಟುಗೆ ಮತ್ತೆ ಕುವೆಂಪು ಅವ್ರಿಗೆ ಅವಮಾನ ಆದಂತಾಯ್ತು. ಕಿಟ್ಟು ನೀರವಾಗಿ ಬಿಕ್ಕಿ ಬಿಕ್ಕಿ ಯಾಕೆ ಹೇಳ್ತಾ, ಮಂಜಣ್ಣ ಕಿಟ್ಟುವನ್ನು ಪ್ರೀತಿಪೂರ್ವಕವಾದ ಮಾತುಗಳಿಂದ ಸಮಾಧಾನಗೊಳಿಸಲು ಕಾರಣ ಏನು? ಮಂಜಣ್ಣ ಕತೆ ಹೇಳುವಾಗ ಜಾಗ ಮಾಡ್ಕೊಂಡು ಕೂತ್ಕೊಂಡು ಬೆಂಕಿ ಕಾಯಿಸ್ತಾ ಇದ್ದ. ಆಮೇಲೆ ಕತೆ ಏನು ಅಂತ ಹೇಳಿಲ್ಲ. ಆವಾಗ ಕಿಟ್ಟುಗೆ ತುಂಬಾ ಕೋಪ ಬಂದು ಒಂದು ಪಾಪ ಕೇಳ್ದ ಒಂದ್ಸಲ, ಆದ್ರೂ ಮಂಜಣ್ಣನ ಗಡ್ಡ ಇಟ್ಕೊಂಡು ಜೋರಾಗಿ ಜಗ್ಬಿಟ್ಟು ಹೇಳ್ತಾನೆ. ಆಗ ಮಂಜಣ್ಣನಿಗೆ ತುಂಬಾ ನೋವಾಗುತ್ತೆ. ನೋವಾಗ್ಬಿಟ್ಟು ಹೇಳ್ತೀನಪ್ಪ ಹೇಳ್ತೀನಪ್ಪ ಅಂದಾಗ ಪಾಪ ಕಿಟ್ಟುಗೆ ಒಂದು ರೀತಿ ಆಗುತ್ತೆ, ಅವನು ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಮಂಜಣ್ಣ ಸಮಾಧಾನ ಮಾಡ್ತಾನೆ. ಆ ಆನ್ಸರ್ ನೀವಿಲ್ಲಿ ಬರೀಬೇಕಾಗುತ್ತೆ. ಕತೆ ಹೇಳುವಾಗ ಮಂಜಣ್ಣ ಮಕ್ಕಳನ್ನು ಹೇಗೆ ಬಿಡಿಸ್ತಾ ಇದ್ದ ಅಂದ್ರೆ, ನೀವು ಈ ಎಕ್ಸಾಂಪಲ್ಲು ಬರೀಬೇಕಾಗುತ್ತೆ. ಒಂದೂರಿನಲ್ಲಿ ಒಬ್ಬಳಿರ್ತಾಳೆ, ಬಾವಿಗೆ ನೀರ್ಸಿದವಾಗ ಅಗ್ಗ ತುಂಡಾಗಿ ಕೊಡ ಬೀಳುತ್ತೆ. ಅವಾಗ ಮಕ್ಕಳು ಹೂ ಅಂದ್ರೆ ಕೊಡ ಬರುತ್ತಾ, ಅವ್ರು ಇಲ್ಲ ಅಂತಾರೆ ಇಲ್ಲ ಅಂದ್ರೆ ಬರುತ್ತಾ, ಈ ರೀತಿ ಯಾವ ರೀತಿ ಇವ್ರನ್ನ ಬಿಡಿಸ್ತಾ ಇದ್ದ ಅಂತ ನೀವು ಬರಿಬೇಕಾಗುತ್ತೆ. ಹುಡುಗರೆಲ್ಲ ಮಂಜಣ್ಣ ಸುತ್ತಲೂ ಹೇಗೆ ಕುಳಿತರು, ಏಕೆ ಆ ಘಟನೆಯನ್ನ ವಿವರಿಸಿ. ಅಂದ್ರೆ ಇವರು ಊಟಕ್ಕೆ ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಬರುತ್ತಲ್ಲ, ಅದನ್ನ ನೀವು ಬರಿಬೇಕಾಗುತ್ತೆ. ಒಂದೂರಿನಲ್ಲಿ ಅಂದಾಗ ಯಾವ ರೀತಿ ಕುತ್ಕೊಂಡ್ರು ಅಂದ್ರೆ, ಶ್ರೀಮನ್ನಾರಾಯಣ ಮುಂದೆ ಭಕ್ತರು ವರ ಕೊಡ್ಲಿ ಅಂತ ಯಾವ ರೀತಿ ಮೊಣಕಾಲೂರಿಗೆ ಕೂತ್ಕೋತಾರೋ ಆ ರೀತಿ ಕೂತ್ಕೊಂಡಿದ್ರು ಅನ್ನೋದನ್ನ ಬರಿಬೇಕಾಗುತ್ತೆ. ಕಷ್ಟಗಳು ಪರಂಪರೆಯಾಗಿ ಬರುತ್ತವೆ ಎಂದು ಹುಡುಗರ ಅನುಭವಕ್ಕೆ ಹೇಗೆ ಬಂದಿತ್ತು? ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಎಂಬ ಗಾದೆಯನ್ನು ನೆನಪಿಗೆ ತರುವಂತಹ ಘಟನೆ ಯಾವುದು ವಿವರಿಸಿ. ಅವನಿದ್ದಾಗ ನಾವಿಲ್ಲ, ನಾವಿದ್ದಾಗ ಅವನಿಲ್ಲ ಎಂದು ಲೇಖಕರು ಪೇಚಾಡಲು ಕಾರಣವೇನು? ಮಕ್ಕಳು ಮಂಜಣ್ಣನ ಕತೆಗಾಗಿ ಕಾಯುವಾಗ ಒದಗುವ ಅಡೆತಡೆಗಳೇನು? ಸೊ ಮಂಜಣ್ಣ ಕತೆ ಇನ್ನೇನು ಹೇಳೋದಕ್ಕೆ ಪ್ರಾರಂಭಿಸಿದಾಗ ಚಿಕ್ಕಮ್ಮ ಬಂದು ಮಕ್ಕಳನ್ನ ಊಟಕ್ಕೆ ಕರೀತಾರೆ. ಊಟಕ್ಕೆ ಹೋಗಿಲ್ಲ ಅಂದ್ರೆ ಒದೆಗಳು ಬೀಳುತ್ತೆ ಅಂತ ಇವರು ಭಯಪಟ್ಟು ಹೋಗ್ತಾರೆ. ಆವಾಗ ಮತ್ತೆ ಇವರು ಕತೆ ಕೇಳೋದಕ್ಕೆ ಬಂದಾಗ ಮಂಜಣ್ಣನ ಕರೀತಾರೆ ಊಟಕ್ಕೆ. ಆಗ ಅವನಿದ್ದಾಗ ನಾವಿಲ್ಲ, ನಾವಿದ್ದಾಗ ಅವನಿಲ್ಲ, ಮತ್ತೆ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅನ್ನೋ ಮಾತು ಲೇಖಕರು ಇಲ್ಲಿ ಪ್ರಸ್ತಾಪಿಸ್ತಾರೆ. ನಮ್ಮ ಹೊರಗಡೆ ಲೋಕವಿದೆ ಎಂಬುದನ್ನು ಹುಡುಗರು ಹೇಗೆ ಮರ್ತಿದ್ರು? ಮಲೆನಾಡಿನ ಮುಂಗಾರು ಮಳೆಗಾಲದ ರಾತ್ರಿಯ ಪ್ರಕೃತಿ ಹೇಗಿತ್ತು ವರ್ಣಿಸಿ. ಸೊ ಮಂಜಣ್ಣ ಕತೆ ಹೇಳುವಾಗ ಮಕ್ಕಳೆಲ್ಲ ಏಕಾಗ್ರ ಚಿತ್ತತೆಯಿಂದ ಆಲಿಸ್ತಾ ಇತ್ತು. ಆಗ ಮಳೆ ಯಾವ ರೀತಿ ಬೀಳ್ತಾ ಇತ್ತು? ಆ ಬಾಳೆ ಎಲೆ ಮೇಲೆ ಟಪ್ 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 ಅಂತ ಸೌಂಡ್ ಪಟಪಟ ಅಂತ ಯಾವ ರೀತಿ ಬೀಳ್ತಾ ಇತ್ತು? ಆ ರಾತ್ರಿಯನ್ನ ಕುವೆಂಪು ಅವರು ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋದನ್ನ ನೀವು ಈ ಪ್ರಶ್ನೆಗೆ ಉತ್ತರ ಬರಿಬೇಕಾಗುತ್ತೆ. ಲೇಖಕರಾದ ಕುವೆಂಪು ಅವರ ಬಾಲ್ಯದ ಮೋಕ್ಷ ದರ್ಶನದ ಚಿತ್ರವನ್ನು ವರ್ಣಿಸಿ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಕುವೆಂಪು ಅವರ ಮುಗ್ಧ ಮೋಕ್ಷ ಚಿತ್ರದ ದರ್ಶನ ಚಿತ್ರದಲ್ಲಿ ಮಂಜಣ್ಣನು ಹೇಳುತ್ತಿದ್ದು ಮುಗಿಯದ ಕತೆ ಎಂದು ಏಕೆ ಹೇಳಿದ್ದಾರೆ? ತಮ್ಮ ಬಾಲ್ಯದ ನೆನಪುಗಳ ಆಧಾರದ ಮೇಲೆ ಲೇಖಕರು ಕಟ್ಟಿಕೊಂಡ ಮೋಕ್ಷ ದರ್ಶನದ ಚಿತ್ರವನ್ನು ವರ್ಣಿಸಿ. ಅಂದ್ರೆ ಮೋಕ್ಷ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ, ಕುವೆಂಪು ಹೇಳಿದ ರೀತಿ. ಆದ್ರೆ ಕುವೆಂಪು ಅವರು ಯಾವ ರೀತಿ ಕಲ್ಪಿಸ್ಕೊಂಡಿದ್ರಂದ್ರೆ, ಅದು ಮನಸ್ಸು ಬ್ರಹ್ಮಾಂಡವಾಗಿ ಮುಸುಕಾಗಿರುವುದು. ಬ್ರಹ್ಮಾಂಡದ ಕೇಂದ್ರ ಸ್ಥಾನ ಕುವೆಂಪುರವರ ಒಂದು ಕನಸು. ಅದರಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಿರಲ್ಲ, ಬರೀ ಏನು ನೀಲಿ ಮೋಡಗಳಿಂದ ಕತ್ತಲ ಆವರಿಸಿ ಅಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ. ಅಂದ್ರೆ ಅವರು ಆಗ ಫೀಲ್ ಆಗ್ತಾ ಇರೋ ಆ ಎನ್ವಿರಾನ್ಮೆಂಟ್ ಹೇಗಿತ್ತು, ಅದೇ ಒಂದು ಮೋಕ್ಷ ದರ್ಶನದ ಚಿತ್ರ ಅಂತ ನೀವು ಅದನ್ನ ಇಲ್ಲಿ ವರ್ಣಿಸಬೇಕಾಗುತ್ತೆ. ಆ ಮುಸುಕಾದ ಬೆಂಕಿಯ ಬೆಳಕಿನಲ್ಲಿ ಮಂಜಣ್ಣ ಕತೆ ಹೇಳ್ತಾ ಇರ್ತಾನೆ. ಈ ಮಕ್ಕಳು ತಲ್ಲೀನತೆಯಿಂದ ಅವನ ಮುಖಾನೇ ನೋಡಿ ಕತೆ ಕೇಳ್ತಾ ಇರ್ತಾರೆ. ಮತ್ತೆ ಅವರಿಗೆ ಈ ಕತೆ ಮುಗಿಯೋದು ಬೇಡವೇ ಬೇಡ, ಅದಕ್ಕೆ ಹೇಳ್ತಾರೆ ಕುವೆಂಪು, ಇದು ಎಂದಿಗೂ ಮುಗಿಯದ ಕತೆ ಅಂತ. ಇದು ಸಂದರ್ಭದೊಡನೆ ವಿವರಿಸಿ. ಇವು ಕೂಡ ತುಂಬಾ ಇಂಪಾರ್ಟೆಂಟು. ನಾನು ಹೇಳಿದ ಹಾಗೆ ಇಂದಿನ ಕ್ವಶನ್ ಪೇಪರ್ಸ್ ಇಂದ ಇವುಗಳಲ್ಲಿ ಕೂಡ ನಿಮಗೆ ಇದನ್ನೇ ಒಂದು ಕ್ವಶನ್ ಮಾಡಿ ಕೇಳಬಹುದು. ಅವನಿಗೆ ಕುಡಿಗೋಲೆ ಮುಂಡನದ ಕೈದು, ಮಂಜಣ್ಣನಿಗೆ ಇದು ಕುಡಿಗೋಲು. ಮಂಜಣ್ಣ ತನ್ನ ಕೂದಲ ತನ್ನ ಗಡ್ಡನ ಕೊಯ್ಕೊಳ್ಳುವಾಗ ಇದು ಬರುತ್ತೆ. ಸ್ವಲ್ಪ ಜಾಗ ಬಿಡಿ, ಕತೆ ಹೇಳಿ ತೋರಿಸೋದಕ್ಕೆ ಆಗಲ್ಲ. ಅಂದ್ರೆ ಮಂಜಣ್ಣ ಸ್ಥಳ ಮಾಡ್ಕೊಂತಾನಲ್ಲ ಕುವೆಂಪು ಮತ್ತೆ ಕಿಟ್ಟು ಮತ್ತೆ, ಆವಾಗ ಈ ವಾಕ್ಯ ಬರುತ್ತೆ. ಅಯ್ಯೋ ಹೇಳ್ತೀನಪ್ಪ ಎಂದು ಗಟ್ಟಿಯಾಗಿ ರೋದನ ಧ್ವನಿಯಿಂದ ಕೂಗಿಕೊಂಡ.
ಫಸ್ಟ್ ನೀವು ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಕತೆಗಾರ ಮಂಜಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಯಾರು ಹೇಳಿದ್ದು? ಈ ಮಾತನ್ನ ಮಂಜಣ್ಣ ಕಿಟ್ಟುಗೆ ಹೇಳ್ತಾನೆ. ಯಾಕೆಂದ್ರೆ ಕಿಟ್ಟು ಮಂಜಣ್ಣ ಕತೆ ಹೇಳೋದು ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸಿದಾಗ ಅವನ ಗಡ್ಡನ ಜೋರಾಗಿ ಎಳೆದಾಗ ಮಂಜಣ್ಣಗೆ ತುಂಬಾ ನೋವಾಗುತ್ತೆ. ಆಗ ಮೇಲಿನ ಮಾತನ್ನ ಹೇಳ್ತಾನೆ. ಹ್ಞೂ ಎಂದರೆ ಕೊಳ ಮೇಲೆ ಬರುತ್ತಾ? ಇದನ್ನು ಮಂಜಣ್ಣ ಹುಡುಗರಿಗೆ ಹೇಳ್ತಾನೆ. ಅಂದ್ರೆ ಮಂಜಣ್ಣ ಕತೆ ಹೇಳುವಾಗ ಮಕ್ಕಳನ್ನ ಯಾವ ರೀತಿ ಛೇಡಿಸ್ತಾ ಇದ್ದ ಅಂತ ಹೇಳುವಾಗ ನೀವು ಆ ಸಂದರ್ಭನ ಫುಲ್ಲು ಬರಿಬೇಕಾಗುತ್ತೆ. ಇದು 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ಗೆ ಕೇಳಬಹುದು. ಈ ಹಾಳು ಊಟಕ್ಕೆ ಬೆಂಕಿ ಹಾಕ ಅಂದ್ರೆ ಮಂಜಣ್ಣ ಇನ್ನೇನು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದೂರಿನಲ್ಲಿ ಅಂತ. ಆಗ ಚಿಕ್ಕಮ್ಮ ಬಂದು ಮಕ್ಕಳನ್ನೆಲ್ಲ ಊಟಕ್ಕೆ ಕರೆದಾಗ ಇವ್ರಿಗೆ ಸಿಡಿಲ್ಬಾರ್ದಂತೆ ಆಗುತ್ತೆ. ಅವಾಗ ಮನಸ್ಸಿನಲ್ಲಿ ಅನ್ಕೊಂತಾರೆ, ಈ ಹಾಳು ಊಟಕ್ಕೆ ಬೆಂಕಿ ಹಾಕ, ಏನ ಕಪ್ಪ ಕರೆದ್ಲು ಈ ಚಿಕ್ಕಮ್ಮ ಅಂತ. ಇವನೇಕೆ ಇಷ್ಟು ತಡ ಮಾಡುವುದು, ನಮ್ಮಂತೆ ಚುರುಕಾಗಿಲ್ಲವಲ್ಲ. ಇದನ್ನ ಹುಡುಗರ ಮನಸ್ಸಿನಲ್ಲಿ ಯೋಚಿಸ್ತಾರೆ. ಯಾವಾಗ ಅಂದ್ರೆ ಊಟ ಮಾಡಿ ಬಂದಿದ್ದಾದ್ಮೇಲೆ ಎಲೆ ಅಡಿಕೆ ಹಾಕೊಂಡು ನಿಧಾನಕ್ಕೆ ಅಂದ್ರೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಲ್ಲ. ಆಗ ಈ ಮಕ್ಕಳಿಗೆ ಅಯ್ಯೋ ಕತೆ ಇನ್ನು ಬೇಗ ಹೇಳಿಲ್ವಲ್ಲ ಅಂತ ಆ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಹೇಳಿದ್ದಾರೆ. ನಮ್ಮಂತೆ ಚುರುಕಾಗಿಲ್ವಲ್ಲ ಈ ಮಂಜಣ್ಣ ಅಂತ ಮಕ್ಕಳಿಗೆ ಈ ವಾಕ್ಯ ತಲೆಯಲ್ಲಿ ಬರುತ್ತೆ. ಸೊ ಇಷ್ಟು ಈ ಪಾಠದ ಕ್ವಶನ್ ಆನ್ಸರ್ಸ್. ಇದನ್ನು ಬಿಟ್ಟು ಬೇರೆದು ಇರ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋನ ನೋಡಿ ಆಮೇಲೆ ಕ್ವಶನ್ ಆನ್ಸರ್ಸ್ ವಿಡಿಯೋನ ನೋಡಿ. ನಿಮಗೆ ಒಂದು ರೀತಿ ರಿವಿಷನ್ ಮತ್ತು ಇನ್ನೊಂದು ಸ್ವಲ್ಪ ಸಬ್ಜೆಕ್ಟ್ ಕಂಟೆಂಟ್ ಸ್ವಲ್ಪ ತಲೆ ಒಳಗಡೆ ಹೋಗುತ್ತೆ. ಇದನ್ನು ಬಿಟ್ಟು ನಿಮಗೆ ಇನ್ನು ಏನಾದರೂ ಅರ್ಥ ಆಗಿಲ್ಲ ಈ ಪಾಠದಲ್ಲಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾದ ಮೇಲೆ ನಮಗೆ ಇನ್ನು ಒಂದು ಲಾಸ್ಟು ವಸಿಷ್ಠ ವಿಶ್ವಾಮಿತ್ರರ ವಿವಾದ ಒಂದಿರುತ್ತೆ. ಅದು ಮುಗಿಸಿದ್ರೆ ಈ ಸಾಹಿತ್ಯ ಸಂಗಮದಿಂದ ಎಲ್ಲ ಪಾಠಗಳು ಮತ್ತು ಪದ್ಯಗಳನ್ನು ನಾವು ಮುಗಿಸಿರ್ತೀವಿ.